ಹೆಣ್ಣು ಮಕ್ಕಳೇ ಹೆಚ್ಚಾಗಿರುವ ಸ್ಥಳ ವಸತಿ ನಿಲಯ ಅದರ ಸುಭದ್ರತೆ ಅತ್ಯವಶ್ಯಕ ಆದರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಘಟನೆ ನಡೆದಿದೆ ಅದೇನಪ್ಪ ಅಂತೀರಾ ಈ ಸುದ್ದಿಯನ್ನ ನೋಡಿ ಕೋಲಾರ ನಗರದ ಎಸ್ಎನ್ಆರ್ ಆಸ್ಪತ್ರೆ ಇಂಬಾಗ ರಸ್ತೆ ಶ್ರೀನಿವಾಸಪುರ ಬಂಗಾರಪೇಟೆಯ ಮುಖ್ಯ ರಸ್ತೆಯ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ತರಬೇತಿ ಕೇಂದ್ರದ ಪಕ್ಕ ರಾಶಿ ರಾಶಿ ಮದ್ಯಪಾನದ ಬಾಟಲಿಗಳು ಹಾಗೂ ಟೆಟ್ರಾ ಪ್ಯಾಕೆಟ್ಗಳು ಬಿದ್ದಿದ್ದು ಕೆಲವು ಕಿಡಿಗೇಡಿಗಳು ಈ ಕೃತ್ಯವನ್ನು ಮಾಡಿರೋದಾಗಿ ವಸತಿ ನಿಲಯದ ಆವರಣದಲ್ಲಿ ಕಣ್ಗಾವಲಿನ ಕ್ಯಾಮೆರಾಗಳಿದ್ದು ಹೊರಗೆ ರಸ್ತೆಗೆ ಯಾವುದೇ ಕ್ಯಾಮೆರಾಗಳು ಇಲ್ಲದಿರುವುದು ಇಂತಹ ಕೃತ್ಯಗಳಿಗೆ ಕಾರಣವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳಾದ ಅಬಕಾರಿಯಾಗಲಿ ನಗರಸಭೆಯಾಗಲಿ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಜರುಗಿಸಬೇಕಾಗಿ ಸ್ಥಳೀಯರು ಮನವಿ ಮಾಡಿದ್ದಾರೆ ಗೊತ್ತಿಲ್ಲದ್ರೆ ಅದು ರಾತ್ರಿ ಹೊತ್ತು ಅದು ಯಾವ ಟೈಮಲ್ಲಿ ತಂದು ಹಾಕ್ತಾರೆ ಗೊತ್ತಿಲ್ಲ ಇದಕ್ಕೆ ನಮಗೆ ಈ ಸೆಕ್ರೆಟ್ರಿ ಕೊಡಬೇಕು ಕ್ಯಾಮ್ರಾಗಳು ಹಾಕ್ಸ್ಬೇಕು ನಾವು ಇಲ್ದಿರೋ ಟೈಮಲ್ಲಿ ಯಾವ ಟೈಮಲ್ಲಿ ತಂದು ಹಾಕ್ತಾರೆ ಇಂಥ ಗಲೀಜು ಕೆಲಸಗಳು ಮಾಡಿಬಿಟ್ಟು ಹೋಗ್ತಾರೆ ಯಾಕೆ ತಂದು ಹಾಕ್ತಾರೆ ಅಂತ ಗೊತ್ತಾಗ್ತಾ ಸರ್ ಡೈಲಿ ನಾವು ಬೆಳಿಗ್ಗೆ ಎದ್ದು ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡ್ತೀರಿ ಆಮೇಲೆ ನೋಡಿದರೆ ರಾತ್ರಿ ಅದು ಎಷ್ಟೊತ್ತು ರಾತ್ರಿಯಲ್ಲಿ ತಂದು ಹಾಕಿದ್ದಾರೋ ಯಾವ ಕಾರಣಕ್ಕೆ ಹಾಕ್ತಾರೋ ಗೊತ್ತಿಲ್ಲ ಸರ್ ನಮ್ಮ ಹಾಸ್ಟೆಲಲ್ಲೇ ಬರೀ ಹೆಣ್ಮಕ್ಳೆಲ್ಲ ಇದ್ದಾರೆ ಈ ಥರ ಕೆಲಸ ಮಾಡ್ತಾರೆ ಹಾಸ್ಟೆಲಲ್ಲಿ ಅವ್ರು ಯಾರು ಸರ್ ಹಾಕ್ತಾರೆ ಎಲ್ಲ ಹುಡುಗಿರೋದು ಹೊರಗಡೆ ಇರೋ ಯಾರು ಕದ್ರಿ ನನ್ನ ಮಕ್ಕಳು ಈ ಥರ ಪುರ್ಕಿ ಕೆಲಸಗಳು ಮಾಡೋದು ಸರ್ ನಮ್ಮ ಹೆಸರು ಕವಿತಾ ಸರ್ ನಾವು ಎಂ ಟಿ ಸರ್ ಕೆಲಸ ಮಾಡೋದು ಆಯಾ ಕೆಲಸ ಕರ್ನಾಟಕ ಅಂಬೇಡ್ಕರ್ ಸೇವಾ ಸಂಘ ವತಿಯಿಂದ ಈ ದಿನ ಏನು ನಾವು ಇವತ್ತು ಮಹಿಳಾ ತರಬೇತಿ ಕೇಂದ್ರ ಅನ್ನೋ ತರಬೇತಿ ಕೇಂದ್ರ ಇದೆಯೋ ಇಲ್ಲಿ ಭೇಟಿ ಕೊಟ್ಟಾಗ ಅದ್ರ ಮುಂದೆ ಸರ್ ಎಣ್ಣೆ ಪ್ಯಾಕೆಟ್ಗಳು ಮತ್ತು ಅದರ ಏನನ್ನು ಕಸ ಕರ್ಕೊಂಡು ಪಕ್ಕದಲ್ಲಿ ಜಾಗ ಇದ್ರೂ ಸಹ ಅದರ ಹಾಸ್ಟೆಲ್ ಮುಂದೆನೇ ಹಾಕಿ ಈ ಹೆಣ್ಮಕ್ಳಿಗೆ ಇವರು ಯಾವ ಮೆಸೇಜ್ ಕೊಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ತರಬೇತಿ ಕೊಡ್ತಾ ಇರೋಂಥ ಟೀಚರ್ಸ್ ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅಂತ ಅದಂತೂ ಗೊತ್ತಾಗಲಿಲ್ಲ ಯಾಕಂದರೆ ಅವರೇ ಏನೇನು ಆಗ್ತಾ ಇದ್ದಾರೆ ಅಂತ ಅದು ಗೊತ್ತಾಗ್ತಾ ಇಲ್ಲ ಈ ಥರ ಹೆಣ್ಮಕ್ಳು ಏನನ್ನು ದೂರಬಾರ್ದಿಂದ ಬಂದು ಇಲ್ಲಿ ಎಜುಕೇಷನ್ ಮಾಡಬೇಕಾದ್ರೆ ಅವ್ರು ಈ ಥರ ಪಾಕೆಟ್ ಮಾಡಿ ನರ್ಸಿಂಗ್ ಹುಡ್ಸೋ ಬೇರೆ ಬೇರೆ ಸ್ಟೂಡೆಂಟ್ಸ್ ಅಲ್ಲ ಇದು ನರ್ಸಿಂಗು ಆ ನರ್ಸಿಂಗ್ ವಿಚಾರದಲ್ಲಿ ಇಂತಹ ಕಲ್ಮಶವಾದ ಒಂದು ಎಣ್ಣೆ ಎಣ್ಣೆಗಳನ್ನು ಕುಡಿದು ಕುಡಿದು ಎತ್ಕೊಂಬಂದು ಇಲ್ಲಿ ಆಗ್ತಾ ಇದ್ದಾರಲ್ಲ ಇದರಿಂದ ಯಾರಿದ್ದಾರೆ ಏನು ಅನ್ನೋದು ನಮ್ಗೆ ಬೇಕಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಬಂದು ನಾವು ಕೇಳಿದಾಗ ಇದು ನಮ್ಗೆ ಯಾರಾಗಿತ್ತು ಏನು ಅಂತ ಕೇಳಿದಾಗ ಇದುವರೆಗೂ ನಮ್ಗೆ ಯಾರೂ ಗೊತ್ತಿಲ್ಲ ಒಂದಿಲ್ಲ ಇಲ್ಲಿ ಆಗ್ತಾ ಇದ್ದಾರೆ ದಿನ ದಿನ ಕ್ಲೀನ್ ಮಾಡಿ ದಿನ ಇತ್ತಾಗ್ತಾ ಇರೋ ಅಂತ ಅದಕ್ಕೆ ನಾವೇನು ಹೇಳ್ತಾರೆ ಅಂಬೇಡ್ಕರ್ ಸೇವಾ ಸಂಘದಿಂದ ಇದು ಏನಾದರೂ ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದ್ರ ಬಗ್ಗೆ ತನಿಖೆ ಏನಾದರೂ ಮಾಡಲ್ಲ ಅಂದರೆ ಇದನ್ನು ಇದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ